ನಿನ್ನೆ ನಡೆದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಮತದಾರರಿಗೆ ಅಭಿನಂದನೆಗಳು ಎಂದು ಮಹಾಸಭಾದ ನೂತನ ಜಿಲ್ಲಾಧ್ಯಕ್ಷ ರುದ್ರಮುನಿ ಸಜ್ಜನ್ ಹೇಳಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ. 3,199 ಮತಗಳಿದ್ದವು, ಅದರಲ್ಲಿ 419 ಮತಗಳು ಅಂತರದಿಂದ ತಾಲೂಕು ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಸ್ವಾಮಿಯವರು ಗೆದ್ದಿದ್ದಾರೆ. ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಅಧ್ಯಕ್ಷರುಗಳನ್ನು ಮತದಾರರೇ ನೇರವಾಗಿ ಆಯ್ಕೆ ಮಾಡುತ್ತಾರೆ. ಇತರ ಸಂಘ ಸಂಸ್ಥೆಗಳಂತೆ ನಿರ್ದೇಶಕರುಗಳು ಅಧ್ಯಕ್ಷರನ್ನು ಆಯ್ಕೆ ಮಾಡುವುದಿಲ್ಲ. ಇಲ್ಲಿ ಅಧ್ಯಕ್ಷರನ್ನೇ ಮತದಾರರು ಆಯ್ಕೆ ಮಾಡುತ್ತಾರೆ ಎಂದು ಹೇಳಿದರು. ಅವರು ಆಯ್ಕೆ ಆಗಿರ್ತಾರೆ. ಅವರು ಹಾಗೆ ಹಿರಿಯರು ಇಂದಿನ ಉಪದೇಶ ಪತ್ರಿಕಾ ನಿನ್ನೆ ದಿವಸ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಒಂದು ಐತಿಹಾಸಿಕ ದಿನ ಆಗಿತ್ತು. ಯಾಕೆಂದರೆ ಶಿವಮೊಗ್ಗ ಜಿಲ್ಲೆ ಒಳಗೆ ಬೇರೆ ಜಿಲ್ಲೆಗೆಲ್ಲ ಚುನಾವಣೆ ಆಗಿತ್ತು, ಇಲ್ಲಿ ಮಾತ್ರ ನಿನ್ನೆ ದಿವಸ ಚುನಾವಣೆ ನಡೆದು ಘೋಷಣೆ ಆಗಿದೆ. ಈ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 3,199 ಮತಗಳು ಇರುವಂಥದ್ದು. ಇದರಲ್ಲಿ ಚುನಾವಣೆ ಚಲಾವಣೆ ಆಗಿರುವಂಥದ್ದು 2,247. ರುದ್ರಮುನಿ ಸಜ್ಜನ್ ಅವ್ರದ್ದು 1,274, ಅಶ್ವಿನಿ ಕಡ್ಡಿಪುಡಿ 956, ನಂಜಪ್ಪ 10, 2,7 ಇಷ್ಟು ಮತಗಳು ಚಲಾವಣೆ ಆಗಿದೆ. ಈ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಮಾಧ್ಯಮ ಭಾಳ ಪ್ರಮುಖ. ಇದರಲ್ಲಿ ನಮಗೆ ಸಹಕಾರ ಕೊಟ್ಟು ಜನಗಳಲ್ಲಿ ಜಾಗೃತಿ, ನಮ್ಮ ಸಮಾಜದ ಜಾಗೃತಿ ಮೂಡುವಂಥ ಕೆಲಸ ಮಾಡಿದ್ದೀನಿ. ಈ ಇದ್ದಂಥ ಮತ ಒಂದು ಚುನಾವಣೆ ಆದಂಥ ಮತಗಳಲ್ಲಿ ನಮಗೆ ಒಟ್ಟು 327 ಮತಗಳ ಅಂತರದಿಂದ ನಮ್ಮ ಗೆಲುವಾಗಿದೆ. ಇಷ್ಟು ಮತ ನಮಗೆ ಸಮಾಧಾನ ಇಲ್ಲ, ಆದರೂ ಮತದಾರರು ಕೊಟ್ಟಿರ್ಬೇಕಾದ್ರೆ ನಾವು ಆ ತೀರ್ಪನ್ನು ಗೌರವಿಸಲೇಬೇಕು. ಹಂಗಾಗಿ 327 ಮತಗಳ ಲೀಡಿಂದ ಗೆದ್ದಿದ್ದೀವಿ. 70% ಓಟಾಗಿದೆ. 70% ಹಾಂ, ವೋಟಿಂಗು ಆಗಿರುವಂಥದ್ದು 70.24%. ಬೇರೆ ಬೇರೆ ತಾಲೂಕಿನಲ್ಲೂ ಚುನಾವಣೆ ಮುಖ